ನಟ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಗೆ ಇವತ್ತು 13ನೇ ದಿನ ಅಪ್ಪು ಸಮಾಧಿ ವೀಕ್ಷಣೆಗೆ ಇಂದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಿದ್ದಾರೆ ಕಂಠೀರವ ಸ್ಟುಡಿಯೋ ಬಳಿ ಅಭಿಮಾನಿಗಳ ಸಾಗರನೇ ಬಂದು ಸೇರ್ತಾ ಇರುವಂತದ್ದು ಕಳೆದ 13 ದಿನದಿಂದಲೂ ಕೂಡ ಇದಿ ಕರುನಾಡಿಗೆ ಒಂದು ರೀತಿಯಾದಂತ ಆಘಾತ ಬಂದಂತಾಗಿತ್ತು ಪುನೀತ್ ರಾಜ್ಕುಮಾರ್ ಅವರು ಸಾವನ್ನಪ್ಪಿದಂತ ಹಿನ್ನೆಲೆಯಲ್ಲಿ ಇನ್ನು ಕಳೆದ 7 ದಿನಗಳಿಂದ ಕಂಠೀರವ ಸ್ಟುಡಿಯೋದಲ್ಲಿ ಅವರ ಒಂದು ದರ್ಶನವನ್ನ ಪಡೆಯಲಿಕ್ಕೆ ಅವರ ಸಮಾಧಿ ಜಾಗದಲ್ಲಿ ದರ್ಶನವನ್ನ ಪಡೆಯಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ 7 ದಿನದಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ದರ್ಶನವನ್ನ ಪಡೆಯತಾ ಇದ್ದಾರೆ ಬೆಳಗ್ಗೆನೇ ಸಮಾಧಿ ದರ್ಶನಕ್ಕೆ ಕಾದು ನಿಂತಿದ್ದಾರೆ ಫ್ಯಾನ್ಸ್ ಸಾಲುಗಟ್ಟಿ ನಿಂತಂತ ನೂರಾರು ಅಭಿಮಾನಿಗಳು ಬಿಗಿ ಭದ್ರತೆ ನಡುವೆ ಅಪ್ಪು ಸಮಾಧಿಯ ದರ್ಶನವನ್ನ ಮಾಡ್ತಾ ಇದ್ದಾರೆ 9 ಗಂಟೆಗೆ ಗಾಲಡಿ ಒಳಗಡೆ ಬಿಡಲಾಗಿರುವಂತದ್ದು 9 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಅವಕಾಶವನ್ನ ಮಾಡಿಕೊಡಲಾಗಿದೆ ಫಸ್ಟ್ 6 ಗಂಟೆ ಇತ್ತು ಮತ್ತೆ 1 ಅವರ್ ಎಕ್ಸ್ಟ್ರಾ ಕೊಡಲಾಯಿತು ಯಾಕೆಂದ್ರೆ ದಿನೇ ದಿನೇ ಅಭಿಮಾನಿಗಳ ಸಂಖ್ಯೆಯಲ್ಲಿ ಏರಿಕೆ ಆದಂತ ಹಿನ್ನೆಲೆಯಲ್ಲಿ ಇನ್ನು 1 ಗಂಟೆಗಳ ಕಾಲ ಎಕ್ಸ್ಟ್ರಾ ಕೊಟ್ಟು 7 ಗಂಟೆವರೆಗೂ ದರ್ಶನವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ತೋರಿಸ್ತಾರೆ ದೃಶ್ಯಾವಳಿಗಳಲ್ಲಿ ಗಾಲಡಿ ಅಭಿಮಾನಿಗಳು ಬರ್ತಾ ಇದ್ದಾರೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅಪ್ಪು ಸಮಾಧಿಗೆ ಕೈ ಮುಗಿದು ನಮಸ್ಕರಿಸಿ ತೆರಳುತ್ತಿದ್ದಾರೆ बनी बनी इसमरा ನಿನ್ನೆ ರಾಜ್ ಕುಟುಂಬದಿಂದ ಅಭಿಮಾನಿಗಳಿಗೆ ಅಂತಾನೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು ಅಭಿಮಾನಿಗಳಿಗೋಸ್ಕರ ಸುಮಾರು 30,000 ಕ್ಕೂ ಹೆಚ್ಚು ಜನ ಅಭಿಮಾನಿಗಳು ಅಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಗಂಗಾಧರ್ ಇವತ್ತು ಕೂಡ ಅಷ್ಟೇ 13ನೇ ದಿನ ಆದರೂ ಅಭಿಮಾನಿಗಳ ಸಂಖ್ಯೆಯಲ್ಲಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಯಾವ್ಯಾವ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಲ್ಲಿ ಅಂತ ಎಸ್ ಪೃಥ್ವಿರಾಜ್ ಇವತ್ತಿಗೆ 13 ದಿನ ಆಯ್ತು ಅಪ್ಪು ನಮ್ಮನ್ನೆಲ್ಲ ಕೂಡ ಅಗಲಿ ಆದ್ರೆ ಅಭಿಮಾನಿಗಳು ಈಗಲೂ ಕೂಡ ನಂಬಕ್ಸಿದಲ್ಲ ಯಾರು ಕೂಡ ಕರುಣಾದ ಜನ ಅಪ್ಪುವನ್ನ ಕಳ್ಕೊಂಡಿದ್ದೀವಿ ಅನ್ನೋ ಒಂದು ಯಾರಿಗೂ ಕೂಡ ನಂಬಕ್ ಆಗ್ತಾ ಇಲ್ಲ ಆದ್ರೆ ಅಭಿಮಾನಿಗಳು ಸಮಾಧಿ ಬಳಿ ಬರ್ತಾ ಇರುವಂತದ್ದು ಪ್ರತಿನಿತ್ಯ ಕೂಡ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ 9 ಗಂಟೆ ಆದ್ರೆ ಸಾಕು ಸಾಲ್ಗಟ್ಟಿ ಜನ ನಿಂತ್ಕೊಂತಾ ಇರುವಂತದ್ದು ಈಗ ಸಮಾಧಿ ಬಳಿ ನೋಡಬಹುದು 9 ಗಂಟೆ ಆಗ್ತಿದ್ದಂತೆ ಜನ ಯಾವ ರೀತಿ ಕ್ಯೂವಲ್ಲಿ ನಿಂತಿದ್ದಾರೆ ಅಂತ ಹೇಳಿ ಎಲ್ಲ ಕೂಡ ಏನು ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರು ಅಷ್ಟೇ ಅಲ್ಲದೆ ನಗರದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಬರ್ತಾ ಇದ್ದಾರೆ ಇಲ್ಲಿ ಮಹಿಳೆಯರೆಲ್ಲರೂ ಕೂಡ ಕುಟುಂಬಸ್ಥರು ಬಂದಿದ್ದಾರೆ ಅವ್ರು ಎಲ್ಲಿಂದ ಬಂದಿದ್ದಾರೆ ಮಾತಾಡಿಸ್ತೀನಿ ಮೇಡಮ್ ಎಲ್ಲಿಂದ ಬಂದಿರೋದು ಚಿತ್ರದುರ್ಗದಿಂದ ಬಂದಿದ್ದೀವಿ ಸರ್ ಪುನೀತ್ ರಾಜ್ಕುಮಾರ್ ಸತ್ತಿರೋದು ನಮಗೆಲ್ಲ ಬಹಳ ಬೇಜಾರಾಗಿದೆ ಸರ್ ಅವ್ರ ಬಗ್ಗೆ ಒಂದೆರಡು ಸಾಲ ಹೇಳಬೇಕು ಅಂತ ನಿನ್ನ ಬದುಕಿನ ಪ್ರತಿ ಕ್ಷಣವು ಸಾರ್ಥಕತೆಯ ಮೆರೆದಿದೆ ನಿನ್ನ ಬದುಕಿನ ಪ್ರತಿ ಕ್ಷಣವು ಸಾರ್ಥಕತೆಯ ಮೆರೆದಿದೆ ನಿನ್ನ ಮಗುವಿನ ನಗುವ ಕಂಡು ಮನವು ತುಂಬಿ ಬಂದಿದೆ ಸ್ವಾರ್ಥವಿಲ್ಲದ ರಾಜನಾಗಿ ಜನರ ಮನಸಲ್ಲಿ ಬೆರೆದಿದೆ ನಿನ್ನ ಸಾವು ಸಾವೇ ಅಲ್ಲ ಜನರ ಮನಸ್ಸಲ್ಲಿ ಬೆರೆದಿ ಜನರ ಮನಸ್ಸಲ್ಲಿ ಬೆರೆದಿ ಎಲ್ಲ ಕೂಡ ಭಾವುಕರಾಗ್ತಾ ಇದ್ದಾರೆ ಅಪ್ಪು ಅಭಿಮಾನಿಗಳು ಇವರು ಮಗು ತಗೊಂಡು ಮೈಸೂರಿಂದ ಬಂದಿದ್ದಾರೆ ಅವ್ರನ್ನ ಮಾಯಿ ಮಾತಾಡಿಸ್ತೀನಿ ಮೇಡಮ್ ಮೈಸೂರಿಂದ ಬಂದಿದ್ದೀರಿ ಬೆಳಗಿನ ಬಂದಿದ್ದೀರಿ ಅವ್ರನ್ನ ಬದುಕಿದಾಗಂತೂ ನೋಡಕ್ಕಾಗ್ಲಿಲ್ಲ ಈ ಪರಿಸ್ಥಿತಿ ಬರ್ತದೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ನೋಡಕ್ಕೆ ಆಗ್ತಿಲ್ಲ ಮಾತಾಡಕ್ಕೆ ಆಗ್ತಿಲ್ಲ ತುಂಬಾ ಕಷ್ಟ ಆಗ್ತಿದೆ ತುಂಬಾ ನೋವಾಗ್ತಿದೆ ಈ ವಯಸ್ಸಿಗೆ ಈ ತರ ಆಗಬಾರ್ದಾಗಿತ್ತು ನೋಡ್ತಾ ಇದ್ರೆ ಭಾವುಕರ ಆಗ್ತಾ ಇದಾರೆ ನೋಡಿ ಮಹಿಳೆಯರಿದ್ದಾರೆ ಪಾಪ ಅವ್ರಿಗೆ ಅನಾರೋಗ್ಯ ಅನ್ಸುತ್ತೆ ಅನಾರೋಗ್ಯದಲ್ಲೂ ಬಂದಿದ್ದಾರೆ ಮೇಡಮ್ ಎಲ್ಲಿಂದ ಬಂದಿರೋದು ನಾವು ರಾಯಚೂರದಿಂದ ತುಂಬಾ ಸಣ್ಣದ ಹಿಡಿದು ನೋಡಿವಪ್ಪ ನಾವು ಪಿಕ್ಚರ್ ನೋಡಿವಿ ಅವ್ರಿಗೆ ನೋಡ್ಲಿಲ್ಲ ಪಿಕ್ಚರ್ ದಾಗ ನೋಡಿವಿ ಅಷ್ಟೇ ಕೂಡ ಕಣ್ಣೀರ್ ಆಗ್ತಾ ಇರುವಂತದ್ದು ಪೃಥ್ವಿರಾಜ್ ಅವ್ರಿಗೆ ಅನಾರೋಗ್ಯ ಅನಾರೋಗ್ಯದ ಮಧ್ಯೆಯೂ ಕೂಡ ಅವರು ಈ ಒಂದು ರಾಯಚೂರು ಆಗಿರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ಮೈಸೂರು ಆಗಿರ್ಬೋದು ಈ ರೀತಿ ಎಲ್ಲ ಕೂಡ ಆ ಕಡೆ ಬರ್ತಾ ಇರುವಂತದ್ದು ಜೊತೆಗೆ ನೋಡಿ ಸಾಲುಗಟ್ಟಿ ಜನ ಬರ್ತಾ ಇರ್ದಂದ್ರೆ ಬಳ್ಳಾರಿಯಿಂದ ಬಂದಿದ್ದಾರೆ ಆದ್ರೆ ಎಲ್ಲರೂ ಕೂಡ ಭಾವುಕರಾಗ್ತಾ ಇದ್ದಾರೆ ಕಣ್ಣೀರ್ ಹಾಕ್ತಾ ಇದ್ದಾರೆ ಅಪ್ಪುವನ್ನ
ಕಳ್ಕೊಂಡು ನಾವು ನಿಜಕ್ಕೂ ಕೂಡ ಬಡವರಾಗಿದ್ದೀವಿ ಇಲ್ಲ ಕೂಡ ಅವರನ್ನ ನಿಜ ಇಷ್ಟು ದಿನಗಳಲ್ಲಿ ಅವರನ್ನು ನೋಡಕ್ಕಾಗಲಿಲ್ಲ ಆದರೆ ಸಮ ಇಲ್ಲಿ ಅವರು ಹಾಡೋ ಮೂಲಕ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವೆಲ್ಲ ಬಂದು ಅವರನ್ನ ಫೋಟೋಗಳನ್ನು ತೆಗೆಸ್ಕೊಂಡು ಅಭಿಮಾನಿಗಳು ಒಬ್ಬೊಬ್ಬರೇ ಸಾಲುಗಟ್ಟೆ ಹೋಗ್ತಾ ಇರೋದು ಕಣ್ಣೀರಾಗ್ತಾ ಇದ್ದಾರೆ ಅಪ್ಪುವನ್ನ ಈ ಒಂದು ಸ್ಥಿತಿಯಲ್ಲಿ ನಾವು ನೋಡ್ತೀವಿ ಅನ್ಕೊಂಡಿರಲಿಲ್ಲ ಎಲ್ಲ ಕೂಡ ಒಂದು ಕುಟುಂಬದ ಸದಸ್ಯರಾಗಿ ಅವರನ್ನ ನೋಡ್ತಾ ಇದ್ವಿ ಆದರೆ ಈ ರೀತಿಯ ಒಂದು ಘಟನೆ ಆಗಿರೋದು ನಿಜಕ್ಕೂ ಕೂಡ ನಮಗೆ ನೋವಿನ ಸಂಗತಿ ಅಂತ ಹೇಳ್ತಿದ್ರೆ ಎಲ್ಲ ಅದು ಪ್ರಮುಖ ಜಾಸ್ತಿ ಈ 13 ದಿನಗಳಲ್ಲಿ ನಾವು ನೋಡೋದಾದರೆ ಎಲ್ಲರೂ ಕೂಡ ಮಹಿಳೆಯರು ಮಕ್ಕಳು ಮತ್ತು ಹೆಚ್ಚಾಗಿ ಆ ಕುಟುಂಬಸ್ಥರೇ ಜಾಸ್ತಿ ಬರ್ತಾ ಇರುವಂಥದ್ದು ಅವರೆಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಆದರೆ ಕೌಟುಂಬಿಕ ಆ ಒಂದು ಚಿತ್ರಗಳ ಮೂಲಕ ಯಾವ ರೀತಿ ಅಭಿಮಾನಿಗಳನ್ನು ಹೊಂದಿದ್ರು ಅಪ್ಪು ಅನ್ನೋದಕ್ಕೆ ಇದೇ ನಿದರ್ಶನ ಅಂತಲೇ ಹೇಳ್ಬೋದು ಎಲ್ಲ ಕೂಡ ಒಂದು ಹಾಡೋ ಮೂಲಕ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇನ್ನೂ ಆ ಅಭಿಮಾನಿಗಳು ಒಬ್ಬೊಬ್ಬರೇ ಸಾಲುಗಟ್ಟಿ ಬರ್ತಾನೇ ಇದ್ದಾರೆ ಆದರೆ ಈ ಒಂದು ಮೂಲಕವಾಗಿ ಅವರ ಒಂದು ಸಾಧನೆ ಅಪ್ಪು ಸಾಧನೆ ಈ ಒಂದು ದೃಶ್ಯದ ಮೂಲಕ ನೋಡ್ಬೋದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ